ರಾಜ, ಇದೇ ನಮ್ಮ ಮನೆ. ಆರ್ತಿ, ಮೈ ಡಾರ್ಲಿಂಗ್ ಸ್ವೀಟ್ ಹಾರ್ಟ್, ಬಂದ್ಬಿಟ್ಯಾ ಅಣ್ಣ? ನಾನು ಹೇಳಿಲ್ವಾ ಆರ್ತಿ ಬಂದೇ ಬರ್ತಾಳೆ ಅಂತ? ಬರ್ತಾನೆ ಅಣ್ಣ, ಹೇಗೆ ಮಿಸ್ ಮಾಡ್ತಾಳೆ ಹೇಳು. ಥ್ಯಾಂಕ್ ಯು ವೆರಿ ಮಚ್ ಆರ್ತಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿಯಲ್ಲ. ಪಾಪ ಎಲ್ಲಿದ್ದಾರೆ? ಅವರು ಹೊರಗಡೆ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ. ಏನಮ್ಮ ಆರ್ತಿ, ನೀನ್ ಒಬ್ಬಳೆ ಬಂದಿದ್ಯೋ ಅಥವಾ ನಿನ್ ಗಂಡನ ಜೊತೆ ಕರ್ಕೊಂಡು ಬಂದಿದ್ಯೋ? ಅವ್ರನ್ನ ಹೊರಗಡೆನೆ ಬಿಟ್ ಬಂದ್ಬಿಟ್ಟಿದೀನಿ, ಒಂದ್ ನಿಮಿಷ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನ ಚಿಲ್ರೆ ಇಲ್ವಾ? ಆಟೋ ಓಡಿಸ್ತಿದ್ದೆ, ಚಿಲ್ರೆ ಇಟ್ಕೊಳಕಾಲೇ ನಿಂಗೆ? ಅಯ್ಯೋ ಚೋಡ್ ದೋಸ ಪಚಾಸ್ ಪೈಸೆ ಮೇ ಕ್ಯಾ ಆಯಗ. ಏನ್ ಪಚಾಸ್ ಪೈಸೆ ದುಡ್ಡಲ್ವಾ, ಬಿಟ್ಟಿ ಬರ್ತದಾ? ತೆಗಿ ತೆಗಿ, ನಾನೇ ಚಿಲ್ರೆ ಕೊಡ್ತೀನಿ. ಇತನ ಬಡ ಬಂಗ್ಲೆ ಮೇ ರಾತ ಪಚಾಸ್ ಪೈಸಕ್ಕೂ ಮರ್ತೆ, ಕಂಜೂಸ್ ಆದ್ನಿ. ಏಯ್ ಯಾರಿಗೆ ಕಂಜೂಸ್ ಅಂತಿದ್ಯಾ? ಈ ಬಡ ಬಂಗ್ಲೆಯಲ್ಲಿ ನಾವಿರಲ್ಲ, ನಮ್ದು ಮಡಿಕೇರಿ, ಮಡಿಕೇರಿ ನಮ್ದು. ಜಾಸ್ತಿ ಮಾತಾಡ, ತೆಗಿ ನೋಟ್ನ, ಚಿಲ್ರೆ ಕೊಡ್ತೀನಿ. ಬೇಗ ತೆಗಿ, ಏನ್ ಮುಖ ನೋಡ್ತೀಯಾ? ಅಲ್ಲ ನೋಡು, ಆಟೋ ಬಾಡಿಗೆ 49 rupees 50 paise ಆಗಿದೆ. 50 rupees ಕೊಟ್ಟಿದ್ದೀನಿ, 50 paise ಚಿಲ್ರೆ ಕೊಡಲ್ಲ ಅಂತ ನೀನು? ಹೋಗ್ಲಿ ಬಿಡಿ, 50 paise ತಾನೆ. ಏನ್ 50 paise? 50 paise ಸುಮ್ನೆ ಬರುತ್ತಾ? ಉಚಿತ್ರ ಮಾತಾಡ್ತೀಯಲ್ಲ, ಕಷ್ಟಪಟ್ಟರು ದುಡ್ಡದು. ನಾನು ಟ್ಯಾಕ್ಸಿ ಓಡಿಸ್ತೀನಿ, ಒಬ್ರ ಹತ್ರ 10 paise ಜಾಸ್ತಿ ತೊಗೊಳಲ್ಲ, ಗೊತ್ತಾ ನಿಂಗೆ? ಲೇತರ 50 paise ಬಕ್ವಾಸ್ ಬಂದ್ ಕರೋ, ಬಿಕಾರಿ ಕೈ ಕಾಯ್ತೀನಿ. ಪ್ಲೀಸ್ ಪ್ಲೀಸ್, ಬಾಂಬೆ ದಾದಾ ದಾದಾ ಅನ್ಕೊಂಡ್ಬಿಟ್ಟಿದ್ದೆ ನೀನು. ಬಿಟ್ಟಿ ಬರ್ತಾ? ಏ ಪಾಗಲ, 50 paise ಜಗಳ ಆಡ್ತಾನೆ, 5 rupees ಮಾಡ್ರು ಮಾಡ್ತಾನೆ, ಮೊದ್ಲು ಮಡಿಕೇರಿಗೆ ವಾಪಸ್ ಕಳ್ತೆ. ಆಯ್ತಲ್ಲ, ನೀನು ಹೋಗಪ್ಪ, ನಾನು ಕಳಿಸ್ತೀನಿ. ಅಣ್ಣ, ಆರ್ತಿ ಎಂತ ಹುಡುಗನ್ ಮದುವೆ ಮಾಡ್ಕೊಂಡಿದ್ದಾಳೆ? ಸರಿಯಾದ ಹುಡುಗನ್ನೇ ಮದುವೆ ಮಾಡ್ಕೊಂಡಿದ್ದಾಳೆ, ಸರಿಯಾದ ಹುಡುಗನ್ನ. ಅವನಿಗೆ ಎಷ್ಟು ಬೇಗ ಕೋಪ ಬರುತ್ತೆ ನೋಡಿದ್ಯಾ? ಹಾ, ಅವರಿಬ್ಬರನ್ನ ಬೇರ್ಪಡಿಸೋದಕ್ಕೆ ಅವನ ಕೋಪಾನೇ ನಮಗ್ ಬ್ರಹ್ಮಾಸ್ತ್ರ. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್. ಗಂಡನ ಹೇಗ್ ಪಟಾಯಿಸ್ಬೇಕು ಅಂತ ಎಲ್ಲಾ ಹೆಂಡತಿರ್ಗೂ ಗೊತ್ತಿರುತ್ತೆ. ಈ ಸೂಟ್ ನಾನ್ ಕೊಟ್ಟೆ ಅಂತ ಹೇಳ್ಬೇಡ, ತಗೋ. ನೀನೇ ಕೊಂಡ್ಕೊಂಡ್ಬಂದೆ ಅಂತ ಹೇಳು. ನಿನ್ ಮೇಲಿರೋ ಪ್ರೀತಿಯಿಂದ ರಾಜ ಖಂಡಿತವಾಗ್ಲೂ ಹಾಕೋತಾನೆ. ಹಾ, ಓ ಇಟ್ಸ್ ಗೆಟಿಂಗ್ ಲೇಟ್, ಬೇಗ ರೆಡಿಯಾಗಿ ಬಂದ್ಬಿಡಿ. ಹಾ, ರಾಜನ್ಗೆ ಸೂಟ್ ಹಾಕ್ಸೇ ಕರ್ಕೊಂಬಾ. ಹಾ, ವಿಲ್ ಬಿ ವೇಟಿಂಗ್ ಫಾರ್ ಯು ಮೈ ಡಾಟರ್, ಸ್ವೀಟ್ ಹಾರ್ಟ್. ಕಮ್ ಸೂನ್, ಕಮ್ ಸೂನ್, ಕ್ವಿಕ್ ಕ್ವಿಕ್. ಏನಿದು ಸೂಟ್? ನೀವ್ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಬೇರೆ ಎಲ್ಲಾ ಗಂಡಸರಿಗಿಂತ ಆರ್ತಿ ಗಂಡನೇ ಸುಂದರವಾಗಿರೋದು ಅಂತ ಎಲ್ಲರೂ ಹೊಗಳಬೇಕು. ಆರ್ತಿ, ಇದಿದ್ದಕ್ಕಿದಂಗೆ ಎಲ್ಲಿಂದ ಬಂತು? ಇದನ್ನ ನನ್ನ ರಾಜನಿಗೋಸ್ಕರ ನಾನೇ ಕೊಟ್ಕೊಂಡು ಬಂದೆ. ಅಲ್ಲ, ಇಷ್ಟು ಬೆಲೆ ಬಾಳ ಸೂಟ್ ಹಾಕೊಂಡ್ ನಾನು ಎಲ್ಲರ ಮುಂದೆ ಏನ್ ಆರ್ತಿ? ತಪ್ಪೇನಿದೆ, ಸುಮ್ನೆ ರಾಗ ಹೇಳಿದೆ ಹಾಕೊಳ್ಳಿ. ನೀವ್ ಹಾಕೊಳ್ದೆ ಹೋದ್ರೆ ನನ್ನ ಮೇಲಾಣೆ. ಆರ್ತಿ, ನೀನ್ ಹೇಳ್ತಿದ್ಯಾ ಅಂತ ಹಾಕೊಂತಿದ್ದೀನಿ, ಇದೇ ಕೊನೆ. ಇನ್ಮೇಲೆ ಯಾವತ್ತು ನೀನ್ ಬಲವಂತ ಮಾಡಲ್ಲ ತಾನೆ? ಸರಿ ಸರಿ ಸರಿ, ಬೇಗ ರಾಜ, ಬೇಗ ಬೇಗ ಬೇಗ, ಪ್ಲೀಸ್ ಕ್ವಿಕ್ ಕ್ವಿಕ್, ಕಮ್ ಆನ್. ರಾಜ, ಇಷ್ಟು ಜನ ಬಂದಿದ್ದಾರೆ ನೋಡಿ, ಪಾರ್ಟಿ ಅರೇಂಜ್ಮೆಂಟ್ ಬಹುತ್ ಅಚ್ಚ. ಐ ಆಮ್ ಸೋ ಹ್ಯಾಪಿ, ಕಮ್ ಆನ್. ದಟ್ಸ್ ನೈಸ್. ಪಾಪಂಗೆ ಎಷ್ಟು ಖುಷಿ ಆಗಿದೆ ಗೊತ್ತಾ ರಾಜ? ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಮನೆ. ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಆರ್ತಿ, ಏನು ಮಾಡಿದ್ರು ಪಪ್ಪ ನಿನಗೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದಾರೆ? ಕಮ್ 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 ಕಮ್. ಪಾಪ, ಹಲೋ, ಹ್ಯಾಪಿ ಬರ್ತ್ಡೇ ಟು ಯುವರ್ ಪಾಪ. ರಾಜ, ಯಾಕೊಂತರ ಇದ್ಯಾ? ಕಮ್, ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಕಮ್ ಕಮ್. ನನ್ನಾ? ಹಾ, ಯಾಕ್ ನಾಚ್ಕೋತ್ಯಾ? ನೋಡು, ಇವತ್ ನಮ್ ಪಾರ್ಟಿಗೆ ನಮ್ ಊರಲ್ಲಿರೋ ಎಲ್ಲಾ ಶ್ರೀಮಂತರು, ವಿಐಪಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲ ಬಂದಿದ್ದಾರೆ. ಬಾ, ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹಾ, ಸ್ಮಾಲ್ ರಿಕ್ವೆಸ್ಟ್. ಏನು? ನೀನ್ ಮಾತ್ರ ಸುಮ್ನೆ ಇರ್ಬೇಕು, ಯಾರ ಹತ್ರನು ಮಾತಾಡ್ಬೇಕು. ಯಾಕೆ? ಬಾ ಸುಮ್ನೆ ಬಾ, ಹೇಳ್ತೀನಿ. ಕಮ್. ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತಲ್ಲ. ಹಾಯ್ ಮಿಸಸ್ ಮಧು. ಹಲೋ. ನಾ ಹೇಳ್ತಾ ಇದ್ನಲ್ಲ, ಹಿ ಇಸ್ ನಮ್ಮ ಆರ್ತಿ ಗಂಡ, ಮೈ ಸನ್ ಇನ್ ಲಾ. ಹಲೋ. ಇವರು ಮಿಸ್ಟರ್ ಅಂಡ್ ಮಿಸಸ್ ಮಧುಸೂದನ್. ನಮಸ್ತೆ. ಇವ್ರದ್ದು ಸ್ವಂತ ಬ್ರಿವರಿ ಇದೆ. ಕಮ್ ಆನ್. ಇವರು ಮಿಸ್ಟರ್ ಅಂಡ್ ಮಿಸಸ್ ಗುಪ್ತಾ, ವರ್ಲ್ಡ್ ಅಲ್ಲೇ ನಂಬರ್ ಒನ್ ಸಾಫ್ಟ್ವೇರ್ ಕಂಪನಿ ಓನರ್. ಬಿಲ್ ಗೇಟ್ಸ್ ಯುವರ್ ಕ್ಲೋಸ್ ಫ್ರೆಂಡ್.
ಆರ್ತಿ ಎಲ್ಲಮ್ಮ ಹೋಗ್ತಿದ್ಯಾ? ರಾಜನ ಹತ್ರ ಹೋಗ್ತಿದ್ದೀನಿ. ರಾಜನ ಹತ್ರ ಯಾಕಮ್ಮ ಹೋಗ್ತೀಯ? ಪವಿತ್ರಾನಿ ಎಲ್ರಿಗೂ ಪರಿಚಯ ಮಾಡಿಕೊಡ್ತಿದ್ದಾಳೆ, ಅವನು ಎಲ್ರ ಜೊತೆ ಮಿಂಗಲ್ ಆಗ್ಲಿ. ಲೆಟ್ ಹಿಮ್ ಬಿ ಫ್ರೀ. ಯೆಸ್, ಯು ಆರ್ ರೈಟ್ ಅಂಕಲ್. ಹಲೋ, ನಿಮ್ಮ ಹೆಸರು? ರಾಜ, ದ ಕಿಂಗ್. ಎಷ್ಟು ಡಿಫ್ರೆಂಟ್ ಆಗಿದೆಲ್ಲ ಇವ್ರ ಹೆಸರು. ರಾಜ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮಾಲೀಕರು ಇವರು. ಅಲ್ಲ, ನೀವು ರಾಜ ಜನರಲ್ ಮೋಟಾರ್ ಕಂಪನಿ ಪ್ರೊಪ್ರೈಟರ್ ಇವರೇ. ಇವ್ರ ಹತ್ರ ಎಷ್ಟು ಆಸ್ತಿ ಪಾಸ್ತಿ ಹಣ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಹೀಸ್ ಅ ಮಿಲಿಯನೇರ್. ಹೀಸ್ ದ ಮೋಸ್ಟ್ ರಿಚೆಸ್ಟ್ ಪರ್ಸನ್ ಆನ್ ದಿಸ್ ವರ್ಲ್ಡ್. ಹೀ ಇಸ್ ದ ಕಿಂಗ್. ನೋಡಿ, ನಾನು ಕಿಂಗು ಅಲ್ಲ, ಏನಲ್ಲ ಪಾಪ, ನೀವು ಸುಮ್ಮನೆ ಇರ್ತೀರಾ? ನೋಡಿ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನಾನೊಬ್ಬ ಮಾಮೂಲಿ ಟ್ಯಾಕ್ಸಿ ಡ್ರೈವರ್, ಮಡಿಕೇರಿಲಿ ಟೂರಿಸ್ಟ್ ಗೈಡ್. ನಾನು ಹೊಟ್ಟೆ ತುಂಬಿಸ್ಕೊಬೇಕು ಅಂದ್ರೆ ಟ್ಯಾಕ್ಸಿ ಓಡಿಸಿನ ಹೊಟ್ಟೆ ತುಂಬಿಸ್ಕೊಬೇಕು. ಆ ಟ್ಯಾಕ್ಸಿನೂ ನಂದಲ್ಲ, ನಮ್ ಚಿಕ್ಕಪ್ಪ ಚಿಕ್ಕಮ್ಮಂದು. ಅವರು ಕೂಡ ನನ್ನ ಸ್ವಂತ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲ. ನೋಡಿ, ಇಷ್ಟು ಮೇಲೆ ನಿಮ್ಗೆ ಇಷ್ಟ ಇದ್ರೆ ನನ್ನ ಹತ್ರ ಮಾತಾಡ್ಬೋದು. ರಾಜ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಕಮ್ ಆನ್. ರಾಜ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರೋ ಅಂತ ಹೇಳಿಲ್ಲ? ನಾನು ಬಾಯಿ ಮುಚ್ಕೊಂಡೇ ಇದ್ದೆ, ನೀವ್ ಯಾಕೆ ಹೇಳ್ತೀಯ? ಇಲ್ಲಿ ಬಂದಿರೋ ಶ್ರೀಮಂತರ ಮುಂದೆ ನನ್ನ ಅಳಿಯೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ಟೂರಿಸ್ಟ್ ಗೈಡ್ ಅಂತ ಡಂಗೂರ ಬಾರ್ಸು ಅಂತ ಹೇಳ್ತೀಯ? ನಾವು ಆಗರ್ವ ಶ್ರೀಮಂತರು, ನಿನ್ನಂತ ಟ್ಯಾಕ್ಸಿ ಡ್ರೈವರ್ ಇಂದ ನಮಗೆ ಅವಮಾನ ಆಗಿದೆ. ಇನ್ನು ನಮ್ಮ ಮಾನ ಮರ್ಯಾದಿನ ಹರಾಜ್ ಹಾಕ್ಬೇಡ. ನೋಡು, ನಿನ್ನ ಯೋಗ್ಯತೆ ಏನಂತ ತಿಳ್ಕೊಂಡು ಬಾಯಿ ಮುಚ್ಕೊಂಡು ಮೂಗಿನ ತರ ಸುಮ್ಮನೆ ಬಿದ್ದಿರೋ. ರಾಜಾ, ಪಾರ್ಟಿ ಬಿಟ್ಟು ಇಷ್ಟು ಬೇಗ ಅಲ್ಲಿ ಹೋಗ್ತಿದ್ಯಾ? ಏನಿಲ್ಲ, ರೂಮ್ಗೆ ಹೋಗ್ತಾ ಇದ್ದೀನಿ. ರಾಜಾ, ಈ ಸೂಟ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡೆ? ಆರ್ತಿ ನಂಗೋಸ್ಕರ ಕೊಂಡ್ಕೊಂಬಂದಿದ್ದು. ಯಾಕೆ ಯಾಕೆ ನಗ್ತಾ ಇದ್ದೀರಾ? ಯಾಕೆ ಯಾಕೆ ನಗ್ತಾ ಇದ್ಯಾ? ನಗದೆ ಇನ್ನೇನ್ ಮಾಡ್ಲಿ ಡ್ಯಾಡ್, ಈ ಸೂಟು ನಂದು. ಅದೆಷ್ಟು ಸಲ ಹಾಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ರ ನೀವು? ಈ ಸೂಟ್ ನಿಮ್ದ? ಹಾಗಾದ್ರೆ ಆರ್ತಿ ನನ್ನ ಹತ್ರ ಅದೇ ಯಾಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸಿಂಪಲ್, ಈ ಪಾರ್ಟಿಗೆ ರಾಜನಿಗೆ ಹಾಕೊಂಡ್ಬರ್ಲಿಕ್ಕೆ ಒಳ್ಳೆ ಬಟ್ಟೆ ಇರ್ಲಿಲ್ಲ, ಇದು ನಿಂದು ಅಂತ ಹೇಳಿದ್ರೆ ಇವನು ಖಂಡಿತ ಹಾಕೋತಾ ಇರ್ಲಿಲ್ಲ. ಅದಕ್ಕೆ ಸುಳ್ಳು ಹೇಳಿದಾಳೆ, ತನ್ನ ಗಂಡ ಪಾರ್ಟಿಲಿ ಒಳ್ಳೆ ಬಟ್ಟೆ ಹಾಕೊಂಡು ಬರ್ದಿದ್ರೆ ಅವಳಿಗೆ ಅವಮಾನ ಅಲ್ವೇ? ಅದಕ್ಕೆ ಇಲ್ಲ, ನೀವು ಸುಳ್ಳು ಹೇಳ್ತಿದ್ರಾ? ನೀವು ನಾವ್ ಯಾಕಪ್ಪ ಸುಳ್ಳು ಹೇಳೋಣ? ಅವಳಿಗೆ ಅವಮಾನ ಆಗುತ್ತೆ ಅಂತ ಆರ್ತಿನೇ ನಿನ್ನ ಹತ್ರ ಸುಳ್ಳು ಹೇಳಿದಾಳೆ. ಇಲ್ಲ, ನಾನ್ ನಂಬಲ್ಲ. ನಮ್ಮ ನಂಬದೇ ಇದ್ರೆ ನೀನ್ ಅವಾಗ ಆರ್ತಿನ ಕೇಳು. ಡಾರ್ಲಿಂಗ್ ಹಸ್ಬೆಂಡ್ ಮತ್ತು ಮೈ ಡಿಯರೆಸ್ಟ್ ಡಾಟರ್, ಇವರಿಬ್ರ ಥ್ಯಾಂಕ್ ಯು ಹುಟ್ಟುಹಬ್ಬ. ಸೊ ಈ ಸಂಜೆ ಖುಷಿ ಖುಷಿ. ನಾನು ನೀನೆಲ್ಲ ಒಂದೇ ಲೆವೆಲ್ ಅಯ್ಯ, ಇಲ್ಲಿರೋರೆಲ್ಲ ಹೈ ಲೆವೆಲ್. ಎಲ್ಲಿಗೆ? ರೂಮ್ಗೆ ಹೋಗೋಣ, ಬನ್ನಿ. ನಾಟಕ ನಾಟಕ ಆಡ್ತಿದ್ಯಾ? ನೀನೇನ್ ಹೇಳ್ಬೇಕು ಅಂತಿದ್ಯೋ ಇಲ್ಲೇ ಎಲ್ಲಾರ ಮುಂದೆ ಹೇಳು. ಕಮಾನ್, ಇಲ್ಲೇ ಎಲ್ಲಾರ ಮುಂದೆ ಎತ್ತಿರ್ತಾಬೇಕು, ಹೇಳು. ಎಷ್ಟು ಧೈರ್ಯ ನಿನಗೆ ನನ್ನ ಮಗಳ ಅವಮಾನ ಮಾಡೋದಕ್ಕೆ? ಇನ್ನೊಂದು ಅಕ್ಷರ ನಿನ್ನ ಬಾಯಿಂದ ಬಂದ್ರೆ ಸಾಕು. ಇಲ್ಲ ಸರಿ, ಗಂಡ ಹೆಂಡತಿ ಜಗಳ ಮಧ್ಯೆ ಬರಕ್ ನೀವ್ಯಾರ್ರಿ? ದೊಡ್ಡ ನಮಸ್ಕಾರ ನಿಮ್ಗೆ, ನಮಸ್ಕಾರ. ಇದುವರೆಗೂ ನಮಗ್ ಕೊಟ್ಟರೋ ನಾವು ಸಾಕ್ಲೀವು. ಓರ್ ರೇ, ಇಂಗ್ಲಿಷ್ ಅಲ್ಲಿ ಕೆಲ ಔಟ್. ಹೇಳೇ ಮಾತಾಡ್ತಿದ್ದೀರಾ? ನಾನು ಎಲ್ರ ಮುಂದೆ ತಲೆ ತಗ್ಸ ಹಾಗೆ ಮಾಡ್ತಿದ್ದೀರಾ?
ಬರ್ತಾ ಇದೆ ನಿಜ ಏನು ಅಂತ ಹೊರಗ್ ಬರ್ತಾ ಇದೆ. ಕೇಳಿದ್ರ ನೀವೆಲ್ಲರೂ ಕೇಳಿದ್ರ ಇವ್ರಿಗೆ ಅವಮಾನ ಆಗ್ತಿದ್ಯಂತೆ. ಯಾಕ್ ಗೊತ್ತಾ? ನಾನೊಬ್ಬ ಅವಿದ್ಯಾವಂತ ಹಳ್ಳಿ ಗಮಾರ ಅನಾಥ ಒಬ್ಬ ಮಾಮೂಲಿ ಟ್ಯಾಕ್ಸಿ ಡ್ರೈವರ್. ಇಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಅಳಿಯಾಗಿ ಬಂದಿದ್ದೀನಿ, ಅದಕ್ಕೆ ಇವ್ರಿಗೆ ತಲೆ ತಗ್ಸಾಗಿದ್ಯಂತೆ. ತಮಗೂ ನಮ್ಮಿಂದ ಅವಮಾನ ಆಗಿದ್ಯಾ? ನಿನಗೆ ಕಡೆ ಸುಳ್ಳಿ ಮೋಸಗಾತಿ ಮಾಯಗಾತಿ, ನೀನು ಒಂದ್ ಲೆವೆಲ್ ಹುಡುಗಿ ಅಂತ ನಮ್ಮ ಹತ್ರ ನೀ ತೋರ್ಸ್ಬಿಡ ಕಡೆ, ನೀನು ತೋರ್ಸ್ಬಿಡ ಕಡೆ. ನೀನು ನೀನೇನು ಮಾಡಿಲ್ಲ ಅಲ್ಲ, ನೀನೇನು ಮಾಡಿಲ್ಲನೆ, ನೀನ್ ಸುಳ್ಳು ಹೇಳಿದ್ಯಾ, ಸುಳ್ಳು ಹೇಳಿದ್ಯಾ ನನ್ನ ಹತ್ರ. ನಿಮ್ಮ ಈ ಶ್ರೀಮಂತ ಸಮಾಜದಲ್ಲಿ ನನ್ನ ಬೆದರು ಬೊಂಬೆ ಆಗಿ ನಿಲ್ಸೋಕ್ಕೋಸ್ಕರ ಸುಳ್ಳು ಹೇಳಿ ಈ ಸೂಟ್ ಹಾಕ್ಸಿರಲಿಲ್ಲ ನನಗೆ. ಹೌದು ನೀನೇ, ನಾನ್ ಬೇಡ ಬೇಡ ಅಂತಿದ್ರು ಬಲವಂತ ಮಾಡಿ ನಾನೇ ಕೊಂಡ್ಕೊಂಡ್ ಬಂದಿದ್ದು ಅಂತ ಸುಳ್ಳು ಹೇಳಿ ನನಗೆ ಸೂಟ್ ಹಾಕ್ತಿಲ್ವಾ? ರಾಜ ನಾನ್ ಸುಳ್ಳು ಯಾಕೆ ಹೇಳ್ದೆ ಅಂದ್ರೆ? ಏಯ್ ಕಾರಣ ಕಾರಣ ಬೇಕಿಲ್ಲ, ನೀನ್ ಸುಳ್ಳು ಹೇಳ್ದೆ ತಾನೆ, ಸುಳ್ಳು ಹೇಳ್ದೆ ತಾನೆ, ಸುಳ್ಳು ಹೇಳ್ದೆ ತಾನೆ. ರಾಜ ಸ್ವಲ್ಪ ಯೋಚನೆ ಮಾಡು, ಆರ್ತಿ ಯಾಕೆ ಸುಳ್ಳು ಹೇಳಿದ್ದು ಅಂದ್ರೆ? ಸುಳ್ಳು ಎಲ್ಲ ಎಲ್ಲ ಸುಳ್ಳು ಹೇಳ್ತಿದ್ದೀರ. ಏಯ್ ಈ ಕೋಟು ಇವ್ನ್ ಹಾಕಿದ ಹಳೆ ಕೋಟ್ ಅಲ್ವಾ? ಕೇಳಿ ಕೇಳಿ, ಇವನ್ನ ನೀನ್ ಹಾಕಿದ ಹಳೆ ಕೋಟ್ ತಾನೆ ಇದು, ನೀನೇ ತಾನೆ ಹೇಳಿದ ನನಗೆ ಕೇಳಿ. ಡ್ಯಾಡ್ ವಾಟ್ ಇಸ್ ಯು ಟಾಕಿಂಗ್, ನಾನು ಯಾವಾಗ ಹೇಳ್ದೆ ನೀನ್ ಹಾಕೊಂಡಿದ್ ಸೂಟ್ ನಂದು ಅಂತ? ರಾಜ ನಾವ್ ಯಾವಾಗ ಹೇಳ್ದೆ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಸುಳ್ಳು ನಾನು ಹೇಳ್ದ? ನನ್ ಮಕ್ಳ ಸುಳ್ಳು ನನ್ ಮಕ್ಳು ನೀವು. ನೀನು ನನ್ನ ಪಾಪನ ಮೇಲೆ ಕೈ ಮಾಡ್ತೀಯ? ನಿನಗೆ ಅಷ್ಟು ಧೈರ್ಯನಾ? ನೀನು ಮನುಷ್ಯ ಅಲ್ಲ, ಮೃಗ, ಅವಿದ್ಯಾವಂತ, ಅವಿದ್ಯಾವಂತ. ಈ ನಮ್ಮ ಶ್ರೀಮಂತ ಸಮಾಜದಲ್ಲಿ ನಿಂತ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ನಿನ್ನ ಪ್ರೀತಿಸಿ ಮದುವೆ ಆಗಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಇವತ್ತು ನನಗ್ ಗೊತ್ತಾಗ್ತಾ ಇದೆ, ನಿನ್ನ ಪ್ರೀತಿ ಮದುವೆ ಆಗಿ ನನ್ನವ್ರನ್ನೆಲ್ಲ ದೂರ ಮಾಡಿಕೊಂಡು ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಹೊರಟೋಗು, ಹೊರಟೋಗು ಇಲ್ಲಿಂದ. ಇನ್ನೊಂದು ಕ್ಷಣನೂ ನನ್ನ ಮುಂದೆ ನಿಂತ್ಕೋಬೇಡ, ಹೊರಟೋಗು, ಹೊರಟೋಗು ಇಲ್ಲಿಂದ. ಸುಳ್ಳು ಹೇಳ್ತಿಲ್ಲ, ನನ್ನ ಕೈ ಬಿಡು. ಆರ್ತಿ ನಾನೇನು ತಪ್ಪು ಮಾಡಿಲ್ಲ, ನನ್ನ ಕೈ ಬಿಡು ಒಂದೇ. Thank you.
ವಿಷಯದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ರಾಜ ರಾಜ ನಿಂತ್ಕೋ, ಎಲ್ಲ ಹೋಗ್ತಾ ಇದ್ಯಾ? ಅವ್ರು ಹೊರಟು ಹೋಗ್ತಿದ್ದಾರೆ. ಆರ್ತಿ ಮಮ್ಮಿ, ಆರ್ತಿ ಬೇವಕೂಫ್ ಆಗ್ಬೇಡ. ಅವನು ನಮ್ಗೆಲ್ಲ ಅವಮಾನ ಮಾಡಿದಾನೆ, ನಿನಗ ಅವಮಾನ ಮಾಡಿದಾನೆ. ಅವನಿಂದೆ ಓಡೋಗ್ತಿಯಾ? ಕುಡಿದ ಆಮೇಲೆಲ್ಲ ಇಳಿದ್ಮೇಲೆ ಬಂದೆ ಬರ್ತಾನೆ, ನಿನ್ನಿಂದೆ ಓಡೋರ್ ಬರ್ತಾನೆ. ಇಲ್ಲ, ಅವ್ರು ಬರಲ್ಲ. ಆರ್ತಿ ನಿನ್ ಮಮ್ಮಿ ಮಾತನ್ನ ಗಮನ ಇಟ್ಕೇಳು. ಅವನು ನಿನ್ನ ನಿಜವಾಗ್ಲೂ ಮನಸ್ಸಾರೆ ಪ್ರೀತಿಸ್ತಾ ಇದ್ರೆ ಅವನು ಬರ್ತಾನೆ. ಅವ್ರು ಬರಲ್ಲ. ಅವನು ಬರ್ತಾನೆ. ಅವ್ರು ಬರಲ್ಲ. ಖಂಡಿತ ಬರಲ್ಲ. ಆರ್ತಿ ಏನಾಯ್ತು? What happened?